ಗೆಳೆಯರೇ, ಕೃಷಿ ಮಾಹಿತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಸೀಬೆ ಗಿಡ ಅಥವಾ ಪೇರಳೆ ಗಿಡ ನಾಟಿ ಮಾಡುವುದು ಹೇಗೆ, ಯಾವ ವೆರೈಟಿ ಗಿಡ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಇದಕ್ಕೆ ಆಗುವ ಖರ್ಚು ಎಷ್ಟು ಅನ್ನೋದನ್ನು ಈ ವಿಡಿಯೋಲ್ಲಿ ನಿಮಗೆ ತೋರಿಸ್ತೀನಿ. ನಾನು ಈಗ ಮನೋಹರ್ ಮತ್ತು ಚೌಡಾರೆಡ್ಡಿ ಅನ್ನುವರ ತೋಟದಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ವಿ ಕಳ್ಳಳ್ಳಿ ಗ್ರಾಮ, ಆನೇಕಲ್ ತಾಲೂಕು, ಬೆಂಗಳೂರು. ಸೀಬೆ ಗಿಡದಲ್ಲಿ ತುಂಬ ವೆರೈಟಿಗಳು ಇದೆ. ಇದರಲ್ಲಿ ತಾಯ್ವಾನ್ ವೈಟ್, ತಾಯ್ವಾನ್ ಪಿಂಕ್, ಅಲಹಾಬಾದ್ ಸಫೇದ, ಲಕ್ನೋ 49, ಇವುಗಳಿಗೆ ಬೇಡಿಕೆ ಜಾಸ್ತಿ. ನೀವು ಇಲ್ಲಿ ನೋಡ್ತಾ ಇರೋದು ತಾಯ್ವಾನ್ ಪಿಂಕ್ ವೆರೈಟಿ. ಇವರು ಗಿಡಗಳನ್ನು ಬಳ್ಳಾರಿ ಜಿಲ್ಲೆಯ ಕುರಗೋಡು ಅನ್ನುವ ಜಾಗದಿಂದ ತಂದಿದ್ದಾರೆ. ಒಂದು ಗಿಡಕ್ಕೆ 35 ರೂಪಾಯಿಗಳು ಮತ್ತು ಟ್ರಾನ್ಸ್ಪೋರ್ಟ್ ಎಲ್ಲ ಸೇರಿ 50-55 ರೂಪಾಯಿ ಆಗಿದೆ. ಕಸಿ ಮಾಡಿರುವ ಗಿಡಗಳನ್ನು ತಂದಿದ್ದಾರೆ. ತಂದಾಗ ಗಿಡಗಳು ಅರ್ಧ ಅಡಿ ಇದ್ದವು. ಸೀಬೆ ಗಿಡ ನಾಟಿಗೂ ಮುನ್ನ ರೋಜಾ ಗಿಡ ಹಾಕಿದ್ರು. ರೋಗಗಳು ಮತ್ತು ಮೇಂಟೆನೆನ್ಸ್ ತುಂಬ ಆಗಿರೋದ್ರಿಂದ ಕ್ರಾಪನ್ನು ಚೇಂಜ್ ಮಾಡಿದ್ದಾರೆ. ನೀವು ನೋಡ್ತಾ ಇರೋ ಗಿಡಗಳಿಗೆ 2.5 ವರ್ಷ ಆಗಿದೆ. ಗ್ರೋತ್ ತುಂಬ ಚೆನ್ನಾಗಿ ಆಗಿದೆ. ಸೀಬೆ ಗಿಡ ನಾಟಿ ಮಾಡುವಾಗ ಪ್ಲ್ಯಾಂಟ್ ಸೆಲೆಕ್ಷನ್ ತುಂಬ ಮುಖ್ಯ ಆಗಿರುತ್ತೆ. ಮೊದಲಿಗೆ ನರ್ಸರಿಗಳಿಗೆ ಖುದ್ದಾಗಿ ಹೋಗಿ ಮದರ್ ಪ್ಲ್ಯಾಂಟ್ಸ್ ಯಾವ ರೀತಿ ಇದೆ ಅನ್ನೋದನ್ನು ನೋಡ್ಕೊಳ್ಬೇಕು, ಮತ್ತು ಬೇರುಗಳ ಪರಿಶೀಲನೆ ಮಾಡ್ಕೊಳ್ಬೇಕು. ಇದರ ಬೇರುಗಳಲ್ಲಿ ನೆಮಟೋಡ್ ಅನ್ನುವ ರೋಗ ಇರುತ್ತೆ, ಅಂದರೆ ಬೇರುಗಳಲ್ಲಿ ಗಂಟುಗಳು ಇರುತ್ತೆ. ಈ ರೀತಿ ಇರುವ ಸಸಿಗಳನ್ನು ನಾಟಿ ಮಾಡಿದರೆ ಬೆಳವಣಿಗೆ ಇರೋದಿಲ್ಲ ಮತ್ತು ಸಸಿಗಳು ಒಣಗಿ ಹೋಗುತ್ತವೆ. 3.5 ಎಕರೆ ಜಾಗದಲ್ಲಿ ಸೀಬೆ ಗಿಡ ನಾಟಿ ಮಾಡಿದ್ದಾರೆ. ಒಟ್ಟು 2700 ಗಿಡ ಇದೆ. ಅಂದಾಜು 1 ಎಕರೆಗೆ 800 ಗಿಡ ಅಂತ ಹೇಳ್ಬೋದು. ಒಂದು ಸಾಲಿನಿಂದ ಸಾಲಿಗೆ 8 ಅಡಿ ಇದೆ. ಒಂದು ಗಿಡದಿಂದ ಗಿಡಕ್ಕೆ 6 ಅಡಿ ಇದೆ. ಗಿಡಗಳ ನಾಟಿ ಮಾಡೋದಕ್ಕೆ 1.5 ಅಡಿಗೆ 1.5 ಅಡಿ ಗುಂಡಿಗಳನ್ನು ಮಾಡಿಕೊಂಡಿದ್ದಾರೆ. ತಿಪ್ಪೆ ಗೊಬ್ಬರ, ಹೊಂಗೆ ಹಿಂಡಿ ಮತ್ತು ಬೇವಿನ ಹಿಂಡಿಯನ್ನು ಹಾಕಿದ್ದಾರೆ. ಮಳೆ ನೀರು ಜಾಸ್ತಿ ನಿಲ್ಲುತ್ತೆ ಅಂದರೆ ಬೆಡ್ ಸಿಸ್ಟಮ್ ಮಾಡ್ಕೊಳ್ಳಿ, ಒಳ್ಳೆಯದು. ಗಿಡಗಳಿಗೆ ನೀರನ್ನು ಡ್ರಿಪ್ ಮುಖಾಂತರ ಕೊಡ್ತಾ ಇದ್ದಾರೆ. 2-3 ದಿನಕ್ಕೆ ಒಮ್ಮೆ ಕೊಟ್ಟರೆ ಸಾಕು. ಇದಕ್ಕೆ ಯಾವ ರೀತಿ ಮಣ್ಣು ಆದರೂ ಪರವಾಗಿಲ್ಲ, ಕೆಂಪು ಮಣ್ಣು, ಕಪ್ಪು ಮಣ್ಣು ಯಾವುದಾದ್ರೂ ಪರವಾಗಿಲ್ಲ. ಆದರೆ ನಾ ಹೇಳಿದ ಹಾಗೆ ಮಳೆ ನೀರು ನಿಲ್ಲಬಾರದು. ಮಳೆ ನೀರು ನಿಂತರೆ ಗಿಡಗಳ ಬೆಳವಣಿಗೆ ಆಗೋದಿಲ್ಲ. ನಾಟಿ ಮಾಡಿದ ಮೇಲೆ 12-15 ತಿಂಗಳವರೆಗೆ ಗಿಡವನ್ನು ಚೆನ್ನಾಗಿ ಬೆಳೆಸ್ಕೊಳ್ಬೇಕು. ಪ್ರೂನಿಂಗ್ ಮಾಡಿಕೊಂಡು ಕಾಯಿಗಳನ್ನು ಬೆಳೆಯೋದಕ್ಕೆ ಬಿಡಬಾರ್ದು. ಈ ರೀತಿ ಮಾಡೋದ್ರಿಂದ ಗಿಡಕ್ಕೆ ರೆಸ್ಟ್ ಸಿಗುತ್ತೆ ಮತ್ತು ಸ್ಟೆಮ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇದರಲ್ಲಿ ಮೇಲ್ ಬಡ್ಡು ಮತ್ತು ಫೀಮೇಲ್ ಬಡ್ ಅಂತ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದರಲ್ಲಿ ಸೆಂಟ್ರಲ್ ಇರೋದು ಫೀಮೇಲ್ ಬಡ್ಡಿದು, ಈ ಸೈಡಲ್ಲಿ ಬಂದಿರೋದು ಮೇಲ್ ಬಡ್ಡಿದು. ಇದನ್ನು ಶೂಟ್ ಮಾಡಬೇಕು, ಈ ಥರ ತೆಗೆದು ಬಿಡಬೇಕು. ಇದನ್ನು ತೆಗೆಯೋದ್ರಿಂದ ಈ ಫೀಮೇಲ್ ಬಡ್ ಏನಿದೆ ಇದು ಚೆನ್ನಾಗಿ ಗ್ರೋತ್ ಆಗುತ್ತೆ, ಚೆನ್ನಾಗಿ ದಪ್ಪದಾಗಿ ಬರುತ್ತೆ. ಇದನ್ನು ಇಡೋದ್ರಿಂದ ಇದು ಗ್ರೋತ್ ಆಗಲ್ಲ, ಇದು ಕೂಡ ಚೆನ್ನಾಗಿ ಬರಲ್ಲ. ಇವರು ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರಗಳು ಕೊಡ್ತಾ ಇಲ್ಲ. 15 ದಿನಕ್ಕೊಮ್ಮೆ ಡ್ರಿಪ್ನಲ್ಲಿ ಜೀವಾಮೃತ ಕೊಡ್ತಾ ಇದ್ದಾರೆ ಅಷ್ಟೇ. ಇಲ್ಲಿ ಇಂಟರ್ ಕ್ರಾಪ್ ಮಾಡಿದ್ದಾರೆ. ಸೀಬೆ ಗಿಡಗಳ ನಡುವೆ ನುಗ್ಗೆಕಾಯಿ ಗಿಡ ಹಾಕಿದ್ದಾರೆ. ಇದರಿಂದ ಸೀಬೆ ಗಿಡಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ. ಇನ್ನು ರೋಗಗಳು ಅಂದರೆ ತಿಗ್ನೆಗಳು ಬೀಳುತ್ತೆ. ಇವು ಎಲೆಗಳಲ್ಲಿ ಮತ್ತು ಹಣ್ಣಿನಲ್ಲಿ ರಸವನ್ನು ಇರೋದ್ರಿಂದ ಹಣ್ಣು ಮತ್ತು ಎಲೆಗಳು ಬಿದ್ದೋಗುತ್ತೆ. ಎಲೆ ತಿನ್ನುವ ಕಪ್ಪು ಹುಳು ಬೀಳುತ್ತೆ, ಇದು ಅಷ್ಟೇ, ಎಲೆಗಳಲ್ಲಿ ರಸವನ್ನು ಇರುತ್ತೆ. ಸೊರಗು ರೋಗ ಅಂತ ಕಾಣಿಸಿಕೊಳ್ಳುತ್ತೆ, ಅಂದರೆ ಚಿಗುರು ಒಣಗಿ ಹೋಗುತ್ತೆ. ಚಿಗುರು ಒಣಗಿ ಹೋದ್ಮೇಲೆ ಎಲೆಗಳು ಉದುರೋಗುತ್ತೆ. ಮತ್ತು ಕಜ್ಜಿ ರೋಗ, ಕಾಯಿಗಳ ಮೇಲೆ ಕಂದು ಬಣ್ಣದ ಚುಕ್ಕೆ ಶುರುವಾಗುತ್ತೆ, ಇದರಿಂದ ಕಾಯಿಗಳು ಕೊಳೆತು ಹೋಗುತ್ತೆ. ಮತ್ತು ನಾನು ಮೊದಲೇ ಹೇಳಿದ ಹಾಗೆ ಬೇರುಗಳಲ್ಲಿ ನೆಮೆಟೋಡ್ ಶುರುವಾಗುತ್ತೆ. ನೆಮೆಟೋಡ್ ಶುರುವಾದ ಮೇಲೆ ಪೂರ್ತಿ ಗಿಡ ಒಣಗೋಗುತ್ತೆ. ರೋಗಗಳು ಬರದೇ ಇರೋ ಥರ ನಿಯಂತ್ರಣ ಮಾಡ್ಕೋಬೇಕು. ರೋಗಗಳು ಬಂದಮೇಲೆ ಸಂಬಂಧಪಟ್ಟ ಕೃಷಿ ಇಲಾಖೆಯಲ್ಲಿ ಪರಿಶೀಲಿಸಿ ಕೀಟನಾಶಕಗಳನ್ನು ಸಿಂಪರಣೆ ಮಾಡ್ಕೋಬೇಕು. ಮತ್ತು ಕಳೆ ಯಾವ ರೀತಿ ನಿಯಂತ್ರಣ ಅಂದರೆ ಚಿಕ್ಕದೊಂದು ಟ್ರ್ಯಾಕ್ಟರ್ನಿಂದ ಕಳೆ ನಾಶ ಮಾಡ್ತಿದ್ದಾರೆ. ಮತ್ತು ಬೆಡ್ಗಳ ಮೇಲೆ ಇರುವ ಕಳೆಯನ್ನು ಕೆಲಸದಾಳುಗಳಿಂದ 2 ತಿಂಗಳಿಗೊಮ್ಮೆ ಕಳೆಯನ್ನು ತೆಗೆಸ್ತಾ ಇದ್ದಾರೆ. ಇವರು ಯಾವುದೇ ರೀತಿಯ ಕಳೆನಾಶಕ ಕೆಮಿಕಲ್ಗಳನ್ನು ಬಳಸ್ತಾ ಇಲ್ಲ. ಕೆಮಿಕಲ್ಗಳನ್ನು ಬಳಸೋದ್ರಿಂದ ಭೂಮಿಯಲ್ಲಿ
ಎರೆಹುಳುಗಳು ಮತ್ತೆ ಫಲವತ್ತತೆ ನಾಶ ಆಗುತ್ತದೆ. ಇಲ್ಲಿಯವರೆಗೆ ಎರಡು ಬಾರಿ ಹಾರ್ವೆಸ್ಟಿಂಗ್ ಮಾಡಿದರೆ ಮೊದಲನೇ ಹಾರ್ವೆಸ್ಟಿಂಗ್ ನಲ್ಲಿ 28 ಟನ್ ಅಷ್ಟು ಇಳುವರಿ ಸಿಕ್ಕಿತ್ತು ಮತ್ತೆ ಎರಡನೇ ಹಾರ್ವೆಸ್ಟಿಂಗ್ ನಲ್ಲಿ 15 ಟನ್ ಸಿಕ್ಕಿದೆ. ಎರಡನೇ ಹಾರ್ವೆಸ್ಟಿಂಗ್ ಟೈಮ್ ನಲ್ಲಿ ಕೀಟನಾಶಕಗಳ ಸಿಂಪರಣೆ ಜಾಸ್ತಿ ಆಗಿ ಕಾಯಿಗಳ ಉದರಕ್ಕೆ ಜಾಸ್ತಿ ಆಗಿತ್ತು ಮತ್ತು ಹಣ್ಣುಗಳನ್ನು ತೋಟಕ್ಕೆ ಬಂದು ತೆಗೆದುಕೊಂಡು ಹೋಗ್ತಾರೆ. ಇಲ್ಲೇ ಬಂದು ತೆಗೆದುಕೊಂಡು ಹೋಗೋದ್ರಿಂದ ಪ್ರತಿ ಕೆಜಿಗೆ 30-40 ರೂಪಾಯಿ ಸಿಗ್ತಾ ಇದೆ. 2700 ಗಿಡಗಳನ್ನು ನಾಟಿ ಮಾಡೋದಕ್ಕೆ ಆಗಿದ್ದ ಖರ್ಚು 7-8 ಲಕ್ಷಗಳು. ಇಲ್ಲಿಯವರೆಗೆ 14-15 ಲಕ್ಷ ಸಂಪಾದನೆ ಆಗಿದೆ ಅಂತ ಹೇಳ್ತಾರೆ ತೋಟದ ಮಾಲೀಕರು. ನೀವು ಗಿಡಗಳನ್ನು ನೋಡಬೇಕು, ನನಗೂ ಆಸಕ್ತಿ ಇದೆ ಅಂದರೆ ನೀವು ತೋಟವನ್ನು ವಿಸಿಟ್ ಮಾಡ್ಬೋದು. ಗೆಳೆಯರೇ, ನೋಡಿದ್ರಲ್ಲ ಮನೋಹರ್ ಮತ್ತು ಚೋಡಾರೆಡ್ಡಿ ಅವರು ಯಾವ ರೀತಿ ಪೇರಲೆ ಕೃಷಿ ಮಾಡ್ತಾ ಇದ್ದಾರೆ ಅಂತ. ನಿಮಗೆ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ, ನನ್ನ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.